ಮಾರ್ಚ್ ಇಪ್ಪತ್ತ್ಮೂರು ಅನುದಿನದ ಬರಳೋ ಕದಮನ್ನಾ ಈ ದಿನದ ದೇವರ ವಾಕ್ಯ ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ ಕೆಲವು ಸಾರಿ ನೀವು ನಿಂದನೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾಗಿದ್ದೀರಿ ಅವಲೊನ್ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೆರಡು ಹಾಗೂ ಮೂವತ್ತ್ಮೂರನೇ ವಚನ ಸತ್ಯದಲ್ಲಿ ಬಲಶಾಲಿಗಳಾಗಿರುವ ಸಹೋದರರು ಇತರರಿಂದ ಸಹಾಯ ಮತ್ತು ಉತ್ತೇಜನವನ್ನು ಕೆಲವು ಸಂದರ್ಭಗಳಲ್ಲಿ ಪಡೆಯಬೇಕಾಗಿರುತ್ತದೆ ನಾವು ನಮ್ಮ ಮಟ್ಟಿಗೆ ಎಲ್ಲದರಲ್ಲೂ ಸ್ವಯಂ ತೃಪ್ತರಾಗಿದ್ದೇವೆ ಎಂದು ಭಾವಿಸಲಾಗದು ಯಾಕಂದರೆ ಕರ್ತನು ಮಾಡಿರುವಂಥ ಏರ್ಪಾಡು ಇದಕ್ಕೆ ಅವಕಾಶ ಕಲ್ಪಿಸುವುದಿಲ್ಲ ಜೊತೆಗೆ ನಾವು ಕರ್ತನನ್ನು ಆತುಕೊಂಡಿದ್ದಾಗ್ಯೂ ನಮ್ಮ ಜೊತೆಗಾರರ ಪ್ರೀತಿ ಸಹಕಾರ ಮತ್ತು ಉತ್ತೇಜನ ಕರ್ತನ ದ್ರಾಕ್ಷೆ ತೋಟದಲ್ಲಿ ಕಾರ್ಯನಿರ್ವಹಿಸುವ ಅದಕ್ಕೆ ಅವಶ್ಯವಿದೆ ಯಾರು ಸುವಾರ್ಥ ಸೇವೆಯನ್ನು ನಿರ್ವಹಿಸುವ ಪ್ರಮಾಣ ಅದರ ತೀವ್ರತೆ ಮತ್ತು ಅದರ ತೀಕ್ಷ್ಣತೆಯನ್ನು ತಿಳುಕೊಂಡಿರುವರು ಅವರು ಅನುಕಂಪ ತೋರಿಸದೇ ಇರುವರೆ ಇಲ್ಲಿ ಕರ್ತನ ಬಹುಮಂದಿ ಸೇವಕರು ಹೆಚ್ಚಿನ ತಲಾಂತು ಅಥವಾ ಅವಕಾಶಗಳನ್ನು ದೇವರ ಸೇವೆಯಲ್ಲಿ ಹೊಂದದೇ ಇದ್ದರು ಅವರು ಇತರರ ಸಂಗಡ ಜೊತೆಯಾಗಿದ್ದು ಅವರಿಗೆ ಎಲ್ಲ ರೀತಿಯಲ್ಲಿಯೂ ಸಹಕಾರ ನೀಡಿ ಬೆಂಬಲವಾಗಿದ್ದು ಸುವಾರ್ಥ ಸೇವೆಯನ್ನು ಮಾಡುವರು